ದ ಲಾರ್ಡ್ ದೇವ್ ನಮಗೆ ಸ್ತೋತ್ರವಾಗಲಿ ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಾಮದಲ್ಲಿ ಸ್ವಾಗತಿಸ್ತೇನೆ ನಾ ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತಂದೆ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಗಳನ್ನು ಬಂದಿದ್ದೇವೆ ನನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಇನ್ನು ವಾಕ್ಯಗಳನ್ನು ನಾ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು ಪವಿತ್ರಾತ್ಮ ನೀನು ಸ್ವಾಗತಿಸ್ತೇನೆ ನಮ್ಮ ಒಳ್ಳೆಯ ಬೋಧಕ ಈ ಸಂದೇಶದ ಮುಖಾಂತರವಾಗಿ ನಿನ್ನ ಜನರ ಸಂಗ್ರಹ ಮಾತನಾಡು ಪವಿತ್ರಾತ್ಮನೇ ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು ಪ್ರೋತ್ಸವವನ್ನು ಭಕ್ತಿ ಅಭಿವೃದ್ಧಿಯನ್ನು ಬಿಡುಗಡೆಯನ್ನುಂಟು ಮಾಡುವ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ಇವತ್ತಿನ ಧ್ಯಾನ ಮಾಡ್ತೇವೆ ರೋಮಾಪರದವರಿ ಪತ್ರಿಕೆ ಒಂಬತ್ತನೇ ಆದ್ಯದಲ್ಲಿ ಹದಿನಾಲ್ಕರಿಂದ ಹದಿನಾರನೇ ವಾಕ್ಯ ರೋಮನ್ ಚಾಪ್ಟರ್ ನೈನ್ ವರ್ಸ್ ಫೋರ್ಟೀನ್ ಟು ಸಿಕ್ಸ್ಟೀನ್ ವರ್ಸ್ ಹಾಗಾದರೆ ಏನು ಹೇಳೋಣ ದೇವರ ಅನ್ಯ ಉಂಟು ಎಂದಿಗೂ ಇಲ್ಲ ಯಾವನ ಮೇಲೆ ನನ್ನ ಕರುಣೆ ಉಂಟು ಅವನನ್ನು ಕರುಣಿಸುವನು ಯಾವನ ಮೇಲೆ ನನ್ನ ಕನಿಕರ ಬಿದೆಯೋ ಅವನಿಗೆ ಕನಿಕರ ಎಂದು ದೇವರು ಮೋಜಿಗೆ ಹೇಳಿಡ್ತಾನಷ್ಟೆ ಆದ್ದರಿಂದ ದೇವರ ದಹೆಯು ಮನುಷ್ಯರಿಗೆ ಇಚ್ಛಿಸುವುದರಿಂದ ಆಗಲಿ ಪ್ರಯತ್ನಿಸುವುದರಿಂದಾಗಲಿ ದೊರೆಯಿದೆ ದೇವರು ಕರುಣಿಸುವವರಿಂದಲೇ ದೊರೆಯುತ್ತದೆ ಇಲ್ಲಿ ಅಪ್ಪಸ್ಪಾಲು ನೋಡ್ತಾನೆ ಹಾಗಾದರೆ ಏನು ಹೇಳೋಣ ದೇವರಲ್ಲಿ ಅನ್ಯ ಉಂಟು ಎಂದಿಗೂ ಇಲ್ಲ ಹಾಗಾದರೆ ಅಪ್ಪಸ್ ಪಾಲು ದೇವರ ದಯವು ಹೊಂದಿಕೊಳ್ಳಬೇಕಾದರೆ ಹೇಗೆ ದೇವರ ದಯ ಹೊಂದಿಕೊಳ್ಳುವುದು ಎಂಬುದಾಗಿ ಕೆಲವು ಸಂಗತಿಗೆ ನಾವು ನಮ್ಮ ನಾವು ನೋಡೋ ಪ್ರತೇನೆ ಒಂದು ದೇವರಲ್ಲಿ ಅನ್ಯಾಯವಿಲ್ಲ ಮತ್ತು ದೇವರು ಯಾರ ಮೇಲೆ ಕರುಣಿಸ್ತಾನೋ ಅವನು ಅಗದಾಗ್ತಾ ದೇವರ ಕರುಣೆ ನೀವು ಹೊಂದಿಕೊಳ್ಳಬೇಕು ಏಳನೇ ಮಾಡಬೇಕು ದೇವರಲ್ಲಿ ಅನ್ಯಾಯ ಅದರ ಬಗ್ಗೆ ನಾವು ಕೆಲವು ಸಂಗತಿ ನೋಡಬೇಕು ಒಂದನೇ ಸಂಗತಿ ನೋಡ್ತೇವೆ ದೇವರಲ್ಲಿ ಅನ್ಯಾಯ ಎಂಬುದು ಇಲ್ಲವೇ ಇಲ್ಲ ನೋಡ್ತೇವೆ ಯೋ ಬಣ್ಣ ಪುಸ್ತಕ ಮೂವತ್ತ್ನಾಲ್ಕನೇ ಆದ್ಯದಲ್ಲಿ ಹತ್ತರಿಂದ ಹನ್ನೆರಡನೇ ವಾಕ್ಯ ತನಕ ಈಗಿರಲು ಬುದ್ಧಿವಂತರೆ ನನ್ನ ಮಾತುಗಳನ್ನು ಕೇಳಿರಿ ದೇವರು ಕೆಟ್ಟದ್ದನ್ನು ಮಾಡನೆಂಬ ಯೋಚನೆಯು ಸರ್ವಸಕ್ತನು ಅನ್ಯಾಯವನ್ನು ನಡೆಸಿನೆಂಬ ಭಾವನೆಯು ದೂರವಾಗಿರಲಿ ಎಲ್ಲಿಯೂ ಎಂಬ ಪ್ರವಾದಿಯು ಯೋಬನಗೆ ಈಗ ಹೇಳ್ತಾನೆ ಯೋಬನ ಜೀವಿತದಲ್ಲಿ ಕಷ್ಟ ಮೇಲೆ ಕಷ್ಟ ಆಪತ್ತ ಮೇಲೆ ಆಪತ್ತು ವೇದನೆಗಳು ರೋಗಗಳು ಬಂದಿರುವಾಗ ಈ ಒಬ್ಬನು ಎಪ್ಪತ್ತ ಮೂರು ಬಾರಿ ದೇವರಿಗೆ ಪ್ರಶ್ನೆ ಹಾಕ್ತಾನೆ ಏನೆಂದರೆ ನಾನು ನೀತಿವೊಂದು ಆಗಿದ್ದೇನೆ ನಾನು ಪರಿಸಿದ್ದಾನೆ ಯಾಕೆ ನನಗೆ ಕಷ್ಟ ಬಂತು ಯಾಕೆ ನನಗೆ ರೋಗ ಬಂತು ಯಾಕೆ ನಷ್ಟ ಉಂಟು ಮೇಲೆ ಪ್ರಶ್ನೆ ಕೇಳುವಾಗ ಇಲ್ಲಿ ಏನು ಎಂಬ ಪ್ರವೇ ಈಗ ಬುದ್ಧಿವಂತರೇ ನನ್ನ ಮಾತು ಕೇಳಿರಿ ದೇವರು ಕೆಟ್ಟದನ್ನು ಮಾಡಿ ನಮ್ಮ ಯೋಚನೆಯು ಸರ್ವಸತ್ವ ಅಣ್ಣವನ್ನು ನಡೆಸಿ ನಿಮ್ಮ ಭಾವನೆಯು ದೂರ ಆಗಿದೆ ಎಂದಿಗೂ ಪ್ರದೇ ಅನ್ಯಾಯ ಮಾಡುವುದಿಲ್ಲ ಯಾಕೆ ಯೋಬನಿಗೆ ಕಷ್ಟ ಬದ್ದು ಅದರಲ್ಲಿ ನಾವು ಕಾರಣ ನೋಡ್ತೇವೆ ಒಂದು ಕಾರಣವಾಗಿದೆ ಯೋಬನ ಪ್ರಸ್ತುತ ಮೂವತ್ತರನೇ ಆದಲ್ಲಿ ಅವನು ತಾನೇ ನೀತಿ ಅಂತನು ತನ್ನಂಗ ನಿಂತ ಯಾರುಂಬ ಆಹ್ ಆತ್ಮಿಕ ಅಹಂಕಾರ ಈ ಅಹಂಕಾರ ಅವನು ಪಶ್ಚಾತ್ ಪಡೋದಕ್ಕೋಸ್ಕರ ದೇವರು ಅವನಿಗೆ ಕಷ್ಟ ಗೌಲಪಡಿಸಿದ ನೋಡ್ತೇವೆ ಎರಡನೇ ಸಂಘ ನೋಡ್ತೇವೆ ಮೂವತ್ತ್ ಮೂರನೇ ಆದ್ಯದಲ್ಲಿ ಒಬ್ಬ ಮೂವತ್ತ್ ಮೂರನೇ ಆದ್ಯದಲ್ಲಿ ಅದನ್ನ ಆತ್ಮ ವಾಕ್ಯದಲ್ಲಿ ದೇವರ ನಂತರ ಒಂದು ರೀತಿಯಲ್ಲ ಎರಡು ರೀತಿಯಲ್ಲ ಮೂರು ರೀತಿಯಲ್ಲಿ ಇದರ ಮಾತನಾಡಿದ್ರು ಕನಸಲ್ಲೇ ಮಾತಾಡಿದ್ರು ಅವನು ದೇವರು ಮಾತಾಡಿದ ಮಾತುಗಳನ್ನು ಅಸಡೆ ಮಾಡಿದನು ಬರೇ ಈ ಕಾರಣಕ್ಕೋಸ್ಕರ ಅವನಿಗೆ ಕಷ್ಟ ಬಂತು ಅವನಿಗೆ ಆಪದ ಬಂತು ಅವನಿಗೆ ರೋಗ ಬಂತು ಆವಾಗ ಎಪ್ಪನೋ ಬಾರಿ ಗುಣಗುಟ್ಟುತ್ತಾನೆ ಬಾರಿ ಕಂಪ್ಲೇಂಟ್ ಮಾಡ್ತಾನೆ ಆಗ ಇಲ್ಲಿ ಹೇಳ್ತಾನೆ ದೇವ್ರೆಂದಿಗೆ ಅನ್ಯಾಯ ಮಾಡೋದಿಲ್ಲ ನೀನು ಮಾಡಿದ ಪಾಪಕ್ಕೋಸ್ಕರದ್ದು ಶಿಕ್ಷೆ ಕೊಡುತ್ತಾನೆ ವಿನಃ ಎಂದು ಅವನ ಅನ್ಯಾಯ ಇಲ್ಲ ದೇವರು ಅಲ್ಲಿ ಒಬ್ಬನು ಅಲ್ಲಿ ಎಲ್ಲಿ ಪ್ರತಾನೆ ಅನ್ನದ ವಾಕ್ಯ ಆತನ ಮನುಷ್ಯನಿಗೆ ಅವನ ಕೃತ್ಯದ ಫಲವನ್ನು ತೀರಿಸಿ ಬಿಡೋನು ಪ್ರತಿಯೊಬ್ಬನು ತನ್ನ ನಡ್ತಕ್ಕದೇ ಅನುಭವಿಸ ಮಾಡೋನು ಪ್ರೇ ಪ್ರತಿಯೊಬ್ಬರು ಯೇಸು ನಂಬಿಕೆಟ್ಟ ಪ್ರತಿಯೊಬ್ಬರಿಗೆ ಲೋಕ ಪ್ರತಿಯೊಬ್ಬರಿಗೆ ಪ್ರೇ ನಿಮ್ಮ ಹಾಗೆ ದೇವರು ಕೊಡುತ್ತಾನೆ ನೀವು ಒಳ್ಳೆ ನೀವು ಯೇಸುಕು ನಂಬಿಕೆ ಇಟ್ಕೊಂಡು ನೀಲಿ ಮುಳುಗಿದೀಸ ನಗೊಂಡು ದೇವಕ್ಕೆ ಬಿದ್ದರ ಹೋಗಿದರೆ ಆಶೀರ್ವದವು ಶುಭವು ಕೃಪೆ ಹಿಂಬಾಲಿಸುವುದು ಅದೇ ರಾಕೆ ಗೊತ್ತಿದ್ದುಕೊಂಡು ಪಾಪ ಮಾಡುವುದರೆ ಪಾಪಕ್ಕೆ ಶಿಕ್ಷೆ ಬರುತ್ತದೆ ಶಿಕ್ಷೆ ಬರುವಾಗ ಎಂದೂ ದೇವರನ್ನು ತಪ್ಪುರಿಸಬೇಡಿ ದೇವರು ಎಂದಿಗೂ ಅನ್ಯಾಯ ಮಾಡುವುದಿಲ್ಲ ಎಂಬುದಾಗಿ ಇಲ್ಲಿ ಇಲ್ಲಿಯೂ ಆ ಯೋಬ ಎಂಬ ಹೇಳುತ್ತಾನೆ ಅನ್ನ ಪಕ್ಕ ನೋಡ್ತೇವೆ ಹೌದು ದೇವರು ಕೆಟ್ಟದನ್ನು ನಡೆಸುವುದಿಲ್ಲ ಸರ್ವಸಕ್ತನು ನೀತಿನ ಡುಂಕು ಮಾಡುವುದಿಲ್ಲ ಪ್ರೇ ದೇವರು ಎಂದಿಗೂ ಕೆಟ್ಟದನ್ನು ಮಾಡುವುದಿಲ್ಲ ಆತನು ಪ್ರೀತಿ ಸ್ವರೂಪನು ಸರ್ವಸಕ್ತನು ಆತನ ಪಾಪಿಗಳನ್ನು ಪ್ರೀತಿಸ್ತಾನೆ ಅದೇ ಪಾಪವನ್ನು ಹಾಗೆ ಮಾಡ್ತಾನೆ ಅದಕ್ಕೆ ಪ್ರೇ ಪ್ರಯೊಬ್ಬನ ಜೀವಿತದಲ್ಲಿ ಪ್ರೇರೆ ದೇವರು ಅವನನ್ನು ಪ್ರೀತಿ ಮಾಡಿದನು ಅದಕ್ಕೆ ಅವನು ತುಂಬ ಸಂಪತ್ತು ಸಂಪತ್ತು ಅವನಿತ್ತು ಆದರೆ ಅವನು ಪ್ರಾರ್ಥನೆ ಮಾಡುವ ಹಾಗಿದನು ಅವನು ದಾಂಡ್ರಮನ್ನು ಆಧರಿಸುವ ಅವನಲ್ಲಿ ಅಹಂಕಾರ ಎಂದಿಗೂ ಮೇಲೆ ತಾನೇ ನೀತ ಅಂತನು ತಾನೇ ಪ್ರಂಕಾರ ಬರಲಿಕ್ಕೆ ಅವಕಾಶ ಕೊಡಬೇಡಿ ಬಂದರೆ ಮಾತ್ರವೇ ದೇವರು ಯಾಕೆ ಅವನು ಪತ್ರಿಕೆ ನಾಲ್ಕನೇ ಆದ್ಯದಲ್ಲಿ ಆರನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ ದೇವರು ಆಂಕರಿಗಳನ್ನು ಎದುರಿಸ್ತಾನೆ ದೀನರಿಗೆ ಅದರ ಕೃಪೆಯನ್ನು ಅನುಗೊಳಿಸ್ತಾನೆ ಅದೇ ಜಾಣಕ್ಯಂಟು ಆಂಕರಿಗೆಗಳಿಗೆ ದಂಡ ಖಂಡಿತ ಪ್ರೇ ಯೋಬನಲ್ಲಿ ಆಂಕರದ ನಿಮಗೆ ಅವನಿಗೆ ಬಂತು ವಿನಾ ದೇವರಿಂದ ಅವನಿಗೆ ಅನ್ಯಾಯ ಮಾಡಿಲ್ಲ ಎರಡನೇದಾಗಿ ಅವನಲ್ಲಿ ದರ ವಾಕ್ಯಕ್ಕೆ ಪ್ರೇರ ಅವನು ಅವನ ವಿಧಿಯನಾಗಿಲ್ಲ ಪ್ರೇರಿದವರು ಆತ್ಮಿಯುವುದು ಈ ಟಿವಿ ಮಾಧ್ಯಮದಿಂದ ನಿಮ್ಮತ್ತೆ ಮಾತನಾಡುವಾಗ ಇವಾಗ ವಾಕ್ಯ ಕೇಳಿರಿ ಪುಣ್ಯಮಾ ಸತ್ಯವರು ಓದಿರಿ ಧ್ಯಾನ ಮಾಡಿರಿ ಎನ್ನುವಲ್ಲಿ ಮಾತಾ ವಾಕ್ಯ ಆಗಿರಿ ಎಂದು ದೇವರ ವಾಕ್ಯನು ಮರೆತು ಬಿಡಬೇಡಿರಿ ಆತ್ಮ ಆಜ್ಞೆಯನ್ನು ಅಸಡು ಮಾಡಬೇಡಿ ಒಂದು ವೇಳೆ ದೇವರ ವಾಕ್ಯ ಏನು ಅಸಡ್ಡೆ ಮಾಡುವುದರ ಯೋಭನ ದೇವರು ದೇವ್ರು ನಿಮ್ಮನ್ನು ಪ್ರೀತಿಸ್ತಾನೆ ಯಾಕೆಂದರೆ ನಂಬಿಕೆ ಇಟ್ಟವರು ನೀಡ್ಲಿ ಮುಳುಗಿಸ್ತಾ ತೆಗೆದುಕೊಂಡು ಅವರಿಗೆ ನಿತ್ಯ ಜೀವ ಯೋಶ್ಕೋ ವಾಗ್ದಾನ ಮಾಡ್ದಾನೆ ಅವರಿಗೆ ನಿತ್ಯ ಅವರಿಗೆ ಮರಣ ಇಲ್ಲ ನರಕಕ್ಕೆ ಹೋಗಲಿ ಇದ್ರೆ ಬಿಡುವುದಿಲ್ಲ ಅದಕ್ಕೋಸ್ಕರ ದೇವರು ಯೋಭನಿಗೆ ಕಷ್ಟದ ಮುಖಾಂತರ ಲಾಸ್ಟ್ ರೋಗದ ಮುಖಾಂತರ ಅವನಿಗೆ ತೆಗೆದುಕೊಂಡು ಹೋದನು ಯಾಕೆಂದರೆ ಅವನು ಪಟ್ಟುಕೊಂಡು ಅವನು ಪುನಃ ಆಶೀರ್ವಾದ ಹೊಂದಿಕೊಂಡನು ಅಷ್ಟೇ ಅಲ್ಲದೆ ಅವನು ನಿತ್ಯ ಜೀವಕ್ಕೆ ಅವನು ಪ್ರವೇಶ ಆಗಿದೆ ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದೇ ಕಷ್ಟ ಯಾವುದೇ ಸಮಸ್ಯೆ ಯಾವ ದುಃಖ ವೇದನೆ ರೋಗಗಳು ಬರದರೆ ಕೂಡಲೇ ಬನ್ನಿರುತ್ತೆ ಅವರ ಸನ್ನಿಧಾನಕ್ಕೆ ದೇವ ನರದನ್ನು ಪರೀಕ್ಷಿಸು ನಾನಂತೆ ಸೋದಿಸು ನಾನು ಕೇಡ ಮಾರ್ಗದ್ದು ಏನು ನಾನು ಸಣ್ಣ ಮಾರ್ಗ ನಡೆಸಿ ಮುದ್ದೆಗೆ ಪಸ್ಸ ವಾಕ್ಯದ ನಿಮ್ಮ ನಮ್ಮ ದೇ ನಿಮ್ಮ ರಜೆಯಲ್ಲಿ ಹುಡುಕಿರಿ ಮತ್ತು ಪಾಪಕ್ಕೆ ಪಶ್ಚ ತಪ್ಪ ಇಡೀರಿ ಎಂದಿಗೂ ಕಷ್ಟ ಬರುವಾಗ ದೇವರೇ ಯಾಕೆ ದೇವರಿಗೆ ಗುಣಗುಟ್ಟ ಬೀಡಿರಿ ಯಾಕೆ ದೇವರು ಕೆಟ್ಟ ಅದನ್ನು ಮಾಡುದಿಲ್ಲ ಅನ್ಯಾವತ್ತೂ ನಿಲ್ಲ ಆದರೆ ನಿಮ್ಮ ನಡೆದಕ್ಕಾಗೇ ಆಗಿದ್ರೆ ನಿಮ್ಮ ನಡತೆ ದೇವರ ಮುಂದೆ ನಿರ್ದೋಷವಾಗಿ ನೀವು ಜೀವಿಸುವವರಾಗಬೇಕು ಯಾಕೆಂದರೆ ಆದಿ ಪುಸ್ತಕ ಹದಿನೇಳನೇ ಅಧೀಯಲ್ಲಿ ಒಂದನೇ ವಾಕ್ಯದಲ್ಲಿ ದೇವರು ಅಬ್ರಾಹ್ಮಣಿ ಹೇಳ್ತಾನೆ ದೇವ ಅಬ್ರಹ್ಮಣಿಗೆ ಎಪ್ಪತ್ತೈದು ವರ್ಷ ಪ್ರಾಯ ಇರುವಾಗ ವಾಗ್ದಾನ ಕೊಟ್ಟನು ನಾನು ನಿನ್ನಿಂದಲೇ ಸಂತತಿಯನ್ನು ಕೊಡುತ್ತೇನೆ ಎಂದು ಎಲ್ಲದ ದೇವರು ಅಬ್ರಹ್ಮಣಿಗೆ ತೊಂಬತ್ತೊಂಬತ್ತು ವರ್ಷ ಪ್ರಾಯ ಆಗುವಾಗ ಪುನಃ ದರ್ಸ್ಕೊಂಡು ಹೇಳ್ತಾನೆ ನಾನು ಸರ್ವಸಕ್ತ ದೇವರು ನನ್ನ ಮುಂದೆ ನಡೆಕೊಂಡು ದೋಸೆವಿಳೆದಾಗಿರು ಎಂದು ದೇವರು ಹೇಳ್ತಾನೆ ಮತ್ತು ದೇವರು ಅಬ್ರಹ್ಮಣಿಗೆ ಸುನ್ನತೆ ಮಾಡುವಂಥ ಅಪ್ಪನ ಕೊಡ್ತಾನೆ ಆ ಮುದಿ ಪ್ರಾಯದಲ್ಲಿ ಅಬ್ರಾಹ್ಮನು ದೇವರ ವಾಕ್ಯ ಸುನ್ನತಿ ಮಾಡಿದನು ಆದರೆ ಆತನ ವಿಧೇಯತೆ ನೋಡಿಕೊಂಡು ದೇವರು ಅವನಿಗೆ ವಾಗ್ದಾನ ಮಾಡಿದ ಕೊಡೋದು ಆಗದೆ ಇವತ್ತು ಪ್ರೇರೇ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಬೇಕಾ ದೇವರೇ ಬೇಕು ನಿಮ್ಮ ವಿಧೇಯತೆ ಬೇಕು ವಿಧೇಯತೆಗೆ ತಕ್ಕ ಹಾಗೆ ಪ್ರಚಾರ ಕೊಡ್ತಾನೆ ದೇವರ ವಾಕ್ಯ ಆದರೆ ಅವಿದ್ಯ ತಕ್ಕ ದೇವರ ಕೋಪವು ಬರ್ತದೆ ಅದಕ್ಕೆ ಪ್ರೇರೇ ದೇವರಿಂದ ಅನ್ಯಾಯ ಮಾಡುವುದಿಲ್ಲ ಎಂಬುದಾಗಿ ಈ ಯೋಬನ ಪುಸ್ತಕದಿಂದ ನೀವು ಕಲಿತುಕೊಳ್ಳುವವರು ಆಗಬೇಕು ಪ್ರೇ ಇಲ್ಲಿ ಎಕ್ಸಾಂಪಲ್ ನೋಡ್ತೇವೆ ರಾಮ ಪತ್ರಿಕೆ ಒಂದನೇ ಆದ್ಯದಲ್ಲಿ ಹದಿನೆಂಟನೇ ವಾಕ್ಯ ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣುಗ್ಗಿಸುವವರಾದ ಮನುಷ್ಯನ ಎಲ್ಲ ವಿಧವಾದ ಭಕ್ತಿಹೀನತೆ ಮೇಲೆಯೂ ದುಷ್ಟತನ ಮೇಲೆಯೂ ದೇವರ ಕೋಪ ಪರಲೋಕದ ತೋರಿ ಬರುತ್ತದೆ ಅಪ್ಪನೇ ದೇವರ ಮಕ್ಕಳಾದ ನೀವು ಸತ್ಯ ಗೊತ್ತಿದ್ದುಕೊಂಡು ಸತ್ಯವನ್ನು ಅಡಗಿಸಿ ಇಟ್ಟುಕೊಂಡು ಅದಕ್ಕೆ ವಿಧರಾಗದೆ ಪಾಪವನ್ನು ಮಾಡುವುದರಿಂದ ಅವರಿಗೆ ದೇವರ ಮೇಲೆ ದೇವರ ಕೋಪವು ಅವರ ಮೇಲೆ ತೋರಲ್ಪಡುತ್ತೇ ನಿಮ್ಮ ಜೀವಿತದಲ್ಲಿ ದೇವರ ಕೋಪ ಇರುವುದಾದರೆ ಈ ದಿನವೇ ಪಶ್ಚತ ಪಡಬೇಕು ದೇವರ ಕಣ್ಣಿಗೆರಬೇಕಾ ಪಶ್ಚಾತ ಪಡಬೇಕು ದೇವರ ವಾಕ್ಯಕ್ಕೆ ವಿದ್ಯೆ ರಾಗಬೇಕು ದೇವರ ಕೋಪ ಇರ್ತದೆ ಯಾಕೆ ದೇವರು ಎಂದು ಮಾಡುವುದಿಲ್ಲ ಪ್ರೇ ಇನ್ನು ಅರ್ಥಷ್ಟನ್ನು ನೋಡ್ತೇವೆ ರೋಮದ ಪತ್ರಿಕೆ ಎರಡನೇ ಆದ್ಯದಲ್ಲಿ ನಾಲ್ಕರಿಂದ ಹನ್ನೊಂದನೇ ವಾಕ್ಯ ತನಕ ಆದರೆ ಆತನ ಅಪಾರವಾದ ದಯ ಸಹನ ದೀರ್ಘ ಶಾಂತಿಗಳನ್ನು ಅಸಢ ಮಾಡುತ್ತೀಯ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ನಿರುಪಕಾರವು ನಿನ್ನನ್ನು ಪ್ರೇರಿಸ್ತಾ ಇದ್ದೆ ಗೊತ್ತಿಲ್ಲವೇ ನೀನು ನಿನ್ನ ಮೊಂಡತನವನ್ನು ಪಶ್ಚಾತ್ತಾಪಿಲ್ಲದ ಮನಸ್ಸನ್ನು ಅನುಸರಿಸೋದ್ರಿಂದ ನಿನಗೋಸ್ಕರ ದೇವರ ಕೋಪನ ಕೂಡಿಟ್ಟುಕೊಳ್ಳುತ್ತಾ ಇದ್ದೀ ಅಂತಾನೆ ದೇವರು ಕರಪಾಲು ಕರುಣಾಳು ತುಂಬ ದೀರ್ಘ ಅದಕ್ಕೆ ನೀವು ಪಾಪ ಮಾಡಿದ ಕೂಡಲಿದ್ದು ಶಿಕ್ಷೆ ಕೊಡುವುದಿಲ್ಲ ಸ್ವಲ್ಪ ಸಮಯಾದರೂ ಕೊಡುತ್ತಾನೆ ಇವತ್ತು ನಾಳೆ ನನ್ನ ಕೃತಿ ನೋಡಿದೆ ಆದರೆ ಆ ದೇವರ ಕೃಪೆಯೇ ಆ ಸಮಯ ದಾಟಿ ಹೋಗುವ ತನಕ ಒಂದಿಲ್ಲ ಪಶ್ಚದ ಪಡದಿದ್ದರೆ ನೀವು ದೇವರ ಗೋ ನಿಮಗೋಸ್ಕರ ದೇವರ ಕೋಪ ಕೊಂಡುಕೊಳ್ಳುತ್ತೀರಿ ಮುಂದೆ ಕಪ್ಪಸ್ಪನ್ನು ಎಚ್ಚರಿಕೊಳ್ಳಿ ಅನೇಕರು ಯುವ ನೋಡುವರು ಪ್ರೇರೆ ಈ ವಾಕ್ಯನ ಕೇಳಿ ತಿರಸ್ಕಾರ ಮಾಡಬೇಡ್ರಿ ಹಾಗೆ ದೇವರು ಇಂದು ಅನ್ಯಾಯ ಮಾಡಿ ನಿಮ್ಮ ಜೊತೆ ಕಷ್ಟ ಬರುತ್ತಾರೆ ದುಃಖ ಇರುವುದರಿ ವೇದನೆ ಇರುತ್ತಾರೆ ಪ್ರೇರೇ ಅದು ನಿಮ್ಮ ತಪ್ಪಿಗಾಗಿ ಮುಂದೆ ಒಪ್ಪಿಕೊಳ್ಳಿರಿ ನಿಮ್ಮ ಪಾಪದ ಜೊತೆ ಬಿಟ್ಟು ಬಿಡಿರಿ ಪ್ರೇರೇ ಪ್ರಸಾದ ಪಡೆಯಿರಿ ದೇವರೇ ಬಾಕಿ ವಿದ್ಯಾರ್ಹಿ ದೇವ್ರ ಕರು ನಿಮಗೆ ಸಿಗ್ತಾರೆ ಅದನ್ನ ಪ್ರಸಾದ ಪಡುವುದಿಲ್ಲ ಇನ್ನೂ ಮಾಡುವುದಾದರೆ ಮಾಡುವುದಾದ್ರೆ ನಿಮಗೆ ದೇವರ ದೈಹಿ ಸಿಗುದಿಲ್ಲ ಅಪ್ಪಸ್ ಪಾಲು ಇರ್ತಾನೆ ತುಂಬ ಟೈಮ್ ಕೊಡ್ತಾನೆ ತುಂಬ ಸಲ ಮಾತನಾಡುತ್ತಾನೆ ಆದರೂ ನೀವು ವಿಧಾನ ಆಗುದಿಲ್ಲ ಅವರೆ ನೀವೇ ದೇವರ ಕೋಪನ ಕುಟ್ರಿಕೊಳ್ಳುತ್ತೀರಿ ನಿಮ್ಮ ದೈಹಿಗೆ ಅಪ್ಪಸ್ಪಾಲು ಹೇಳ್ತಾನೆ ಮತ್ತೆ ಹೇಳ್ತಾನೆ ದೇವ್ರ ಕೋಪವು ನಾ ತೀರ್ಪು ಪ್ರಕಟ ದಿವಸ ಬರುತ್ತದಷ್ಟೇ ಪ್ರತಿಯೊಂದಕ್ಕೂ ಒಂದು ಸಮಯ ಇಟ್ಟಿದ್ದಾನೆ ಆ ಸಮಯ ಬರುವ ಮೊದಲು ಪಸ ಪಡುವುದಿಲ್ಲವೋ ನೆನೆಸದೆ ಹಾಗೆ ಯಾಕಂದರೆ ನಾಡ ಪುಸ್ತಕ ಇಪ್ಪತ್ತೊಂಬತ್ತನೇ ಆದಿದಲ್ಲಿ ಒಂದನೇ ವಾಕ್ಯದಲ್ಲಿ ಈಗ ಹೇಳ್ತದೆ ಬಾಲವಾಗಿ ಗದರಿಸಿದವರು ತಗ್ಗದವನು ಏಲದ ಹಾಗೆ ಪಕ್ಕನೆ ದತ್ತ ದೇವರ ಆತ್ಮನು ನಿಮ್ಮನ್ನು ಈ ಟಿ ವಿ ಮಾಧ್ಯಮದ ಮುಖಾಂತರ ತುಂಬ ವಾಕ್ಯದಿಂದ ನಿಮ್ಮನ್ನು ಗದರಿಸಬಹುದು ನಿಮ್ಮ ಪಾಪನ ಖಂಡಿಸಬಹುದು ಆದರೆ ಆ ದೇವರ ವಾಕ್ಯವು ನಿಮ್ಮಲ್ಲಿ ಖಂಡಿಸಲ್ಪಡುವಾಗ ನಿಮಗೆ ನಿಮ್ಮ ಪಚ್ಚದ ಪಡಿದಲೋ ಕಠಿಣರಾಗ್ತಿರು ಎನಿಸಿದ ಹಾಗೆ ಶಿಕ್ಷೆಗಳು ಬರ್ತದಿಂದಾಗಿ ಸೌಲಭ್ಣ ಹೇಳುತ್ತಾನೆ ಎಂದಿಗೂ ಆಗ ಆಗದಂತೆ ಈ ಎಚ್ಚರಿಕುರಾಗಿ ದಿನಾಲು ದೇವರ ಕೇಳಿರಿ ಮರೆತು ಹೋಗದೆ ವಿದ್ಯರಾಗಿರಿ ದಿನ ದೇವರ ವಾಕ್ಯ ಓದಿರಿ ದೇಹ ಮಾಡಿರಿ ವಿದ್ಯರಾಗಿರಿ ವಿದ್ಯರಾದವರಿಗೆ ಮಾತ್ರ ದೇವರ ದಯ ಸಿಗ್ತೇವೆ ಎಂದು ನಾವು ಇಲ್ಲಿ ನೋಡ್ತೇವೆ ಮುಂದೆ ವಾಕ್ಯ ನೋಡ್ತೇವೆ ನಾವು ಆತನು ಪ್ರತಿಯೊಬ್ಬನಿಗೆ ಅವನನ್ನು ಕೃತ್ಯ ತಕ್ಕ ಪ್ರತಿಫಲವನ್ನು ಕೊಡುವನು ಯಾರು ಪ್ರಭಾವ ಮಾನ ನಿರ್ಲಯತೆಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೆಸಗೊಳ್ಳದೆ ಮಾಡ್ತಾರೋ ಅವರಿಗೆ ನಿತ್ಯ ಜೀವನ ಕೊಡುವನು ಪ್ರಿಯಲ್ಲಿ ಅಪಸ್ ಮಾಡ್ತಾನೆ ನಿತ್ಯ ಜೀವ ಯಾರಿಗೆ ಕೊಡ್ತಾನೆ ಯಾರು ಪ್ರಭಾವ ಮಾನ ನಿರ್ಲಯತೆಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೆಸೊಳ್ಳುತ್ತೋ ಅವರಿಗೆ ನಿತ್ಯ ಜೀವನ ಕೊಡುವನು ಯಾರು ಸ್ವೇಚ್ಛಲ್ಲವನಾಗಿ ಸತ್ಯವನ್ನು ಅನುಸರಿಸಿದೆ ಅನ್ಯವನ್ನು ಅನುಸರಿಸ್ತಾರೋ ಅವರಿಗೆ ಕೋಪ ರಭದರು ಬರುವು ಕೆಟ್ಟದ್ದು ನಡೆಸುವ ಪ್ರತಿ ಪ್ರಾಣಿಗೆ ಕಷ್ಟವು ಸಂಕಟ ಬರುವು ಯೋಜನೆ ಮೊದಲು ಅಂದರೆ ಗ್ರೀಕರಿಗೆ ಸಹ ಪ್ರತಿ ಅಪ ಅತಿ ಸ್ಪಷ್ಟ ಆಗ್ತದೆ ಯಾರು ಕಟ್ಟ ನಡೆದೇ ಉಲ್ಲೋರಾಗ್ತೀರಿ ದೇವರ ವಾಕ್ಯ ಅವರಾಗ್ತೀರಿ ಅಂಥವ್ರ ಮೇಲೆ ಮಾತು ದೇವರ ಕೋಪ ಕಷ್ಟಗಳು ಬರ್ತವೆ ದೇವರ ಅನ್ಯ ಇಂದಿಗೂ ಮಾಡುವುದಿಲ್ಲ ಪ್ರೇರೆ ಅದಕ್ಕೆ ಮುಂದೆ ನೋಡ್ತೇವೆ ಹತ್ತನೇ ವಾಕ್ಯದಲ್ಲಿ ಅದೇ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವು ಮಾನವು ಮನಃಶಾಂತಿ ಉಂಟಾಗದೆ ನಿಮ್ಮ ಲೋಕದಲ್ಲಿ ಪ್ರಭಾವ ಬೇಕಾ ನಿಮ್ಗೆ ಆದ ಅವಮಾನ ಕಟ್ಟು ಬೇಕಾ ಮನಃಶಾಂತಿ ಬೇಕಾ ನೀವು ಮಾಡಿಷ್ಟೇ ಪ್ರೇರೆ ನೀವು ನಂಬಿಕೆ ನಂಬಿಕೊಳ್ಳುವುದು ಮಾತ್ರ ಅಲ್ಲ ನೀರಿನ ಬೆಳೆಸಿಕೊಳ್ಳುವುದು ಮಾತ್ರವಲ್ಲ ದೇವರ ವಾಕ್ಯಕ್ಕೆ ಏನು ಒಳ್ಳೆಯದನ್ನು ಒಳ್ಳೆಯ ಕ್ರಿಯೆಗಳನ್ನು ಒಳ್ಳೆ ಆದರೆ ಮಾತ್ರ ನಿಮಗೆ ಪ್ರಭಾವ ಮಾನ ಮನಶಾಂತಿ ಮತ್ತು ನಿತ್ಯ ಜೀವ ಸಿಗ್ತೇನೆ ತಪ್ಪಸ್ಕೊಳ್ಳುತ್ತಾನೆ ಯಾಕೆಂದರೆ ಮುಂದೆ ಹೋಗುತ್ತೆ ಯುವುದರಿಗೆ ಮೊದಲು ಅನಂತರ ಗ್ರೀಕರ ಸಹ ದೇವರಿಗೆ ಪಕ್ಷಪಾತವಿಲ್ಲ ದೇವರು ದೇವರೊಂದಿಗೂ ಪಕ್ಷಪಾತ ಮಾಡಿದ್ರ ದೇವರ ಅನ್ಯ ಇಲ್ಲವಿಲ್ಲ ಆತ ನಿಮ್ಮ ನಡೆದು ನೀವು ವಿಧೇರಾಗ್ತಿರೋ ವಿಧೇ ಆದವರಿಗೆ ಆಶೀರ್ವಾದ ಗ್ಯಾರಂಟಿ ಉಂಟು ಅವ್ರೆ ಆತನ ಕೋಪ ಬರ್ತದೆ ಅದಕ್ಕೆ ಅಪಸ್ ಪಾಲ್ ಬರ್ತದೆ ದೇವರಿಗೆ ತಪ್ಪು ಇರಿಸಲಿಕ್ಕೆ ನೀವು ಅಧಿಕಾರವಿಲ್ಲ ದೇವರಿಗೆ ಗುಣಗುಟ್ಟ ಬಿಡ್ರಿ ನಿಮಗೆ ಕಷ್ಟಗಳು ಬರುವಾಗ ದುಃಖಗಳು ಬರುವಾಗ ಪಾತಾತ ಪಡಿ ಬರ್ರಿ ನಂಬಿಕೆಗಾಗೋ ಪರೀಕ್ಷೆ ಬೇರೆ ಶಿಕ್ಷೆಗೊಬೇ ಶಿಕ್ಷೆ ನಿಮ್ಗೆ ಗೊತ್ತಾಗೋದು ಯಾವಾಗ ನಿಮಗೆ ಕಷ್ಟ ಬರುವಾಗ ಅದು ದುಃಖ ತೋರುತ್ತದೋ ವೇದ ಅದು ನಿಮಗೆ ಶಿಕ್ಷೆ ಆಗಿದೆ ಅದಕ್ಕೆ ಪಾತ ಪಡುವುದು ಅದೇ ದೇವರ ಕನಿಕೆ ನಿಮಗೆ ಸೂಕ್ತ ಪ್ರೇರಿ ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ ಘಲತೆ ದೇವರಿಗೆ ಬದ ಪತ್ರಿಕೆ ಆರನೇ ಆದ್ಯದಲ್ಲಿ ಏಳರಿಂದ ಎಂಟರನೇ ವಾಕ್ಯ ಅಲ್ಲಿರ್ತದೆ ಮೋಸ ಹೋಗಬೇಡ್ರಿ ದೇವರಿಗೆ ತಿರಸ್ಕಾರ ಎಗಿಸ್ನಲ್ಲ ಮೋಸ ಏನು ಬಿತ್ತದೋ ಅದನ್ನೇ ಕೊಯ್ಯಬೇಕು ತನ್ನ ಶರೀರ ಭಾವವನ್ನು ಕುರಿತು ಬಿತ್ತವನು ಆ ಭಾವದಿಂದ ನಾಶನ ಕೊಯ್ಯವನು ಆತ್ಮನಿರ್ಶಿಸ್ರು ನಿತ್ಯ ಜೀವ ಆಗಬ್ರೆ ಇನ್ನೂ ನಿಮ್ಮ ಜೀವದಲ್ಲಿ ಮೋಸ ಹೋಗಬೇಡ್ರಿ ನೀರಲ್ಲಿ ಮುಳುಗಿದಿಷ್ಟು ನೀರಿನಲ್ಲಿ ತಗೊಂಡು ಅಂತಕೊಂಡು ದೇವರಿದೇರ ಹೋದರೆ ನಿಮಗೆ ಆಶೀರ್ವಾದ ಬರೋದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಿತ್ಯ ಜೀವ ಸಿಗ್ತದೆ ಆದರೆ ನೀವು ಇಷ್ಟು ನಂಬಿಕೆ ಇಟ್ಟುಕೊಂಡು ನಿಮ್ಮ ಶರೀರದ ಪ್ರಕಾರ ನಡೆಯುತ್ತಾರೆ ನಿಮಗೆ ಕಷ್ಟ ವೇದನೆ ನಾಶನ ಬರುವುದು ನಿಮಗೆ ಎಲ್ಲಪ್ಪ ಎಚ್ಚರಿಕೆ ಕೊಡುತ್ತೆ ದೇವರಂದಿಗೂ ಮೋಸ ಮಾಡೋದಿಲ್ಲ ಅದಕ್ಕೆ ನೀನು ಬಿತ್ತಿದ್ರೆ ಯಾಕೆಂದ್ರೆ ನೀವು ಒಳ್ಳೆಯ ಬೀಜನ ಬಿತ್ತೀರಿ ವಿದ್ಯೆ ತೆಂಬ ಬೀಜ ಬಿತ್ತೀರಿ ಬೀಜ ಬಿತ್ತಿರಿ ಆಗ ಪ್ರತಿಫಲ ನಿಮಗೆ ಸಿಗ್ತದೆ ಪ್ರೇ ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಇರ್ಬೋದ್ರೆ ಎ ಪಿ ಎಸ್ವರಿಗೆ ಬಿಡೋ ಪತ್ರಿಕೆ ಐದನೇ ಹದಿನಲ್ಲಿ ಮೂರರಿಂದ ಏಳನೇ ತನಕ ಜಾಹರುತ್ವ ಯಾವ ವಿಧವಾದ ಬಂಡುತನ ದರಿವಾಸೆ ಇವುಗಳು ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದುದು ಹೊಲಸು ಮಾತು ಹುಚ್ಚು ಮಾತು ಕುಚ್ಚುವುದೇ ಮಾತು ಇವು ಬೇಡ ಅಯುಕ್ತವಾಗಿವೆ ಇವುಗಳಲ್ಲಿ ಬಿಟ್ಟು ದೇವರಿಗೆ ಉಪಕಾರ ಸುದ್ದಿ ಮಾಡುವುದು ಉತ್ತಮ ಜಾಹರರು ದೂರಾಚಾರಿಗಳು ವಿಗ್ರಹ ಆರ್ಧಕ್ರಂಥಗಳ ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರಾಜದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ ಇರಲ್ಲವೇ ಮಾತುಗಳನ್ನಾಡುವವರಿಗೆ ಮಾತುಗಳಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡ್ರಿ ಅಂಥ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿದ್ಯರಾಗುವ ಮೇಲೆ ಬರುತ್ತದೆ ಹಾಗಾದರೆ ನೆನಪು ದೇವರಲ್ಲಿ ಎಂದಿಗೂ ಅನ್ಯವೂ ಇಲ್ಲವಿಲ್ಲ ಯಾಕೆಂದರೆ ದೇವರ ವಾಕ್ಯತೆ ಯಾರು ದೇವರ ವಾಕ್ಯ ವಿಧ ಆಗ್ತರು ಬ್ರಿ ಪುಸ್ತಕದಲ್ಲಿ ಮೂವತ್ತನೇ ಅದಿಯಲ್ಲಿ ಹತ್ತೊಂಬತ್ತು ಇಪ್ಪತ್ತು ವಾಕ್ಯದಲ್ಲಿ ದೇವರು ಮೋಜ ಮುಖಾಂತರ ನಿಮಗೆ ಆಶೀರ್ವಾದ ಬರೀಬೇಕಾ ದೇವರ ವಾಕ್ಯಕ್ಕೆ ವಿಧರ ಆಗಬೇಕಾದ್ರೆ ದೇವರು ಆಕಾಶ ಭೂಮಿಯನ್ನು ಬಿಟ್ಟಿದ್ದಾನೆ ಯಾರು ದೇವರ ವಾಕ್ಯಕ್ಕೆ ಆಗ್ತಾರೋ ಈ ಆಕಾಶ ಭೂಮಿಯವರಿಗೆ ಸಾಕ್ಷಿಯಾಗಿ ದೇವರು ವಾದ್ದು ಅವರು ಹೊಂದಿಕೊಳ್ಳುತ್ತಾರೆ ಎಂಬುದಾಗಿ ದೇವರು ತನ್ನ ಸೇವಕನ ಮೋಜ ಮುಖದ ಅಲ್ಲಿ ಮಾತನಾಡಿದನು ಇಸ್ರೇಲ್ ಸರ್ ಪುಸ್ತಕದಲ್ಲಿ ಯಾರು ದೇವರ ವಾಕ್ಯ ಅವಧಿಯಾಗ್ತಾರೋ ಆಕು ಎಂಬ ಸಾಕ್ಷಿ ಕೊಡುತ್ತೆ ಅವರ ದೇವರ ಕೋಪ ಬರ್ತದೆ ಅದು ದೇವರ ಕೋಪ ನಿಮಗೆ ಬೇಡ ದೇವರ ಕನಿ ಕರಬೇಕು ಆಗದರಿ ಪರೇ ಇಂದಿಗೂ ದೇವರ ಯಾವುದೇ ಆಜ್ಞೆಗೆ ಅವಿದರಾಗಬೇಡ್ರಿ ದೇವಕ್ಕೆ ವಿದ್ರಾಗುವುದರ ಮಾತ್ರವೇ ಆತನ ಕೃಪೆಯು ಕನಿ ಕರುವುದೇ ನಿಮಗೆ ಸಿಗ್ತದೆ ಎಂಬುದಿಲ್ಲ ಅಪ್ಪಸ್ಪಲ್ಲಿ ಹೇಳುವನಾಗಿದ್ದಾನೆ ಈಗ ನೋಡ್ತೇವೆ ದೇವರ ದಯ ಸಿಗಬೇಕು ಏನು ಮಾಡಬೇಕು ಮೊದಲಿನ ಸಂಗೀತಿಯಾಗಿ ದೇವರು ಸಿಗಬೇಕಾದರೆ ಪಾಪಕ್ಕೆ ಪಶ್ಚಾತ ಮೇಲೆ ದೇವರ ದಯೆ ಬರುತ್ತದೆ ನಾವು ನೋಡ್ತೇವೆ ಒಂದನೇ ಅರಸನ ಪುಸ್ತಕ ಇಪ್ಪತ್ತೊಂದನೇ ಆದ್ಯದಲ್ಲಿ ಇಪ್ಪತ್ತ ಏಳರಿಂದ ಇಪ್ಪತ್ತೊಂಬತ್ತನೇ ವಾಕ್ಯ ತನಕ ಅಹಬನು ಏಲಿನ ಮಾತನ್ನು ಕೇಳಿ ತನ್ನ ಬಟ್ಟೆಯನ್ನು ಅರಿದುಕೊಂಡು ಅಗಲಿರಲು ಮೇ ಮೇಲೆ ಗೋಣಿ ತಟ್ಟನ್ನು ಹಾಕಿಕೊಂಡು ಉಪವಾಸ ಮಾಡುತ್ತಾ ದೀನ ಮನಸ್ಸಿನಿಂದ ಪ್ರವತಿಸಿದನು ಆದ್ದರಿಂದ ಯಹೋವನು ತಿಸ್ಬಿಯನಾದ ಏಲಿಯನಿಗೆ ಅಹಾಬನು ನನ್ನ ಮುಂದೆ ತಗ್ಗಿ ಓದೋದನ್ನು ಕಂಡಿಯಾ ಅವನು ನನ್ನ ಮುಂದಿ ನನ್ನ ಮುಂದೆ ತನ್ನನ್ನು ತಗ್ಗಿಸಿಕೊಂಡುದರಿಂದ ನಾನು ಮುಂತರಿಸಿದ ಕೇಡನು ಅವನ ಜೀವಮಾನದಲ್ಲಿ ಬರಗೊಡಿದೆ ಅವನ ಮಗನ ಕಾಲದಲ್ಲಿ ಅವನ ಮನೆಯ ಮೇಲೆ ಬರ ಎಂದು ಹೇಳಿದನು ನಾನು ಜೊತೆ ಕೂಡ ಎಂಬ ಪ್ರವಾದಿ ಪ್ರೇರೇ ಆ ಆಹಬ್ಬನು ತುಂಬ ದುಷ್ಟನಾಗಿದ್ದನು ಅವನು ಕೊಲೆಗಾರನಾಗಿದ್ದನು ಅವನಿಗೆ ಹೇಳ್ತಾ ನಿನ್ನ ಸ್ವಭಾವವು ನಾಗಿ ಎಂದು ಹೇಳ್ತದೆ ಆಗ ಈ ಆಹಬ್ಬನು ಎಲಿಯಾ ನನ್ನ ಮಾತುಗಳಿಗೆ ಕೇಳುವ ಕೂಡಲೇ ಅನುಪವಾಸ ಮಾಡಿ ಗೋಂದನ್ನು ಪಶ್ಚತ ಪಡುತ್ತಾನೆ ನನ್ನ ಪಾಪಗಳು ಒಪ್ಪಿಕೊಳ್ಳುತ್ತಾನೆ ಪ್ರೇ ಆ ಬಗ ದೇವರು ಪುನಃ ಹೇಳ್ತಾರೆ ನೋಡು ನನ್ನ ಆ ಬಣ್ಣನ್ನು ಕ ಪುನಃ ಪ್ರಾರ್ಥನೆ ಮಾಡು ನಿನ್ನ ಮೇಲೆ ನಾನು ಕೇಳು ಬರ ಮಾಡುವುದು ಆಗದೆ ಪ್ರೇರೇ ಇವತ್ತು ದೇವರ ಆತ್ಮನು ಈ ಟಿ ವಿ ಮಾಧ್ಯಮಕ್ಕಂತ ಮಾತನಾಡ್ತಾ ಇದ್ದಾನೆ ಪ್ರೇರೇ ಕೇಳಿಕೊಳ್ಳಿರಿ ಪ್ರೇ ದೇವರು ಹೇಳ್ತಾನೆ ದೇವ್ರ ನೀತಿ ಸ್ವರೂಪನು ಪ್ರೀತಿ ಸ್ವರೂಪನು ಕರುಣಾಮಯನು ಆತನೊಂದಿಗೆ ಆ ಥರ ಅನ್ಯಾಯವಿಲ್ಲ ನಿಮ್ಮ ಪಾಪಕ್ಕೆ ಪಚದ ಪಡುತ್ತಿರೋ ದೇವರು ಮೇಲೆ ಬರುವ ಕೇಡನ್ನು ಮಾಡದೆ ನಿಮ್ಮ ದಯೆ ತೋರಿಸ್ತಾನೆ ಅದೊಂದು ವೇಳೆ ಪ್ರಿಯಲ್ಲಿ ಒಂದು ವೇಳೆ ಅಹಬನು ಏಲಿಯಾನ ಪ್ರವಾದ ಕೇಳಿ ಒಂದು ವೇಳೆ ಪಶ್ಚದ ಪಡೆದೋದರೆ ಅವನ ಗ್ಯಾರಂಟಿ ಅವನ ಸಾವು ನಾಯಕರು ತಿಂಡಿತ್ತು ಆದರೆ ಪಚದ ಪಟ್ಟ ನಿಮಿತ್ತವಾಗಿ ದೇವರೇಳ್ತಾನೆ ನಾನು ಅವರಿಗೆ ಮಾಡುವ ಕೇಡು ಮಾಡದೆ ಮಾಡುವುದಿಲ್ಲ ಆಗದೆ ಪ್ರವತ್ತು ದೇವರು ದಯೆ ನಿಮಗೆ ಸಿಗಬೇಕಾ ಅದು ಒಂದೇ ಕಂಡೀಷನ್ನು ಪಶ್ಚಾತ್ತಾಪ ಪಡಬೇಕು ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು ಇನ್ನು ಮುಂದೆ ಪಾಪ ಮಾಡಿದ್ರೆ ದೇವರಿಗೆ ಒಪ್ಪಿಸ್ಕೊಂಡು ಆವಾಗ ಮಾತ್ರ ದೇವರ ಕರುಣೆ ನಿಮಗೆ ಸಿಗ್ತದೆ ಪಚ್ಚತ ಪಡೆದರೆ ದೇವರ ದೈಹಿ ನಿಮಗೆ ಸಿಗುವುದಿಲ್ಲ ನಿತ್ಯ ಜೀವ ಬೇಕಾ ನೀವು ಇಷ್ಟ ನಂಬಿಕೆ ಇಡಬೇಕು ನೀವು ಇಷ್ಟ ಅಂತಕೊಳ್ಳಬೇಕು ಪಾಪಕ್ಕೆ ಪಶ್ಚತ ಪಡಬೇಕು ದೇವರಿಗೆ ವಿಧಿ ಆಗಬೇಕು ಆಗ ನಿಮಗೆ ನಿತ್ಯ ಜೀವದ ಕೊಡುವನಾಗಿದ್ದಾನೆ ಅದೇ ಪಶ್ಚತ ಪಡೆದಿದ್ದರೆ ದೇವರ ದೈಹಿ ಸಿಗುದಿಲ್ಲ ಎಂಬುದೇ ಅಪಸ್ ಅಲ್ಲಿ ಹೇಳುತ್ತಾನೆ ಇನ್ನು ಎಕ್ಸಾಂಪಲ್ ನೋಡ್ತಾ ಇರ್ತಾರೆ ನಾಣುಕ್ತಿ ಪುಸ್ತಕ ಇಪ್ಪತ್ತೆಂಟನೇ ಆದ್ಯದಲ್ಲಿ ಹದಿಮೂರನೇ ವಾಕ್ಯ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಅವರು ಒಪ್ಪಿಬಿಟ್ಟು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದರ ಯಾರಿಗೆ ಕರುಣೆ ಸಿಗ್ತದೆ ನಿಮ್ಮ ದೋಷಗಳನ್ನು ಮುಚ್ಚಿಕೊಳ್ಳುವುದಾದರೆ ಎಂದಿಗೂ ನಿಮಗೆ ಶುಭವೂ ಸಿಗುವುದಿಲ್ಲ ಬರುವುದಿಲ್ಲ ಅದು ನಿಮ್ಮ ಪಾಲು ಒಪ್ಪಿಕೊಂಡು ಬಿಟ್ಟು ಬಿಡುತ್ತದೆ ಆಗ ದೇವರ ಕರುಣೆ ಸಿಗ್ತದೆ ಎಣ್ಣೆ ಕಂಡೀಷನ್ ಆಗಿದೆ ದೇವರ ದೈ ಬೇಕಾ ಆತ್ನ ಪ್ರತಿಯೊಂದು ಆಜ್ಞೆಗಳಿಗೆ ವಿಧೇಯರಾಗಬೇಕು ನಾವು ನೋಡ್ತೇವೆ ಹಿಮ್ಮ ಸಂಗಡ ಪುಸ್ತಕ ಇಪ್ಪತ್ತನೇ ಆದ್ಯದಲ್ಲಿ ಒಂದರಿಂದ ಆರನೇ ವಾಕ್ಯ ತನಕ ದೇವರು ಮುಂದನ ಆಜ್ಞೆಗಳನ್ನೆಲ್ಲ ಕೊಟ್ಟನು ನೀನು ದಾಸದಲ್ಲಿದ್ದ ಅವಿಗುಪ್ತ ದೇವಸ್ಥೆಯಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಏಹೋನು ಎಂಬ ನಿನ್ನ ದೇವರು ನಾನೇ ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಯಾವ ಮೂರ್ತಿಯೂ ಮಾಡಿಕೊಳ್ಳಬಾರದು ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಇರುವ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗ ನೀರಿನಲ್ಲಾಗಲಿ ಇರುವ ಯಾವುದೇ ರೂಪವನ್ನು ಮಾಡಿಕೊಳ್ಳಬಾರದು ಅವುಗಳಿಗೆ ಅಡ್ಡ ಬಾರದು ಪೂಜೆ ಬಾರದು ನಿನ್ನ ದೇವರದ ಯೋಹನೆಯಮ್ಮ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸುವನಾದ್ದರಿಂದ ನನ್ನನ್ನು ದೀಪಿಸುವ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ ಮೂರ್ನಾಲ್ಕು ತಲೆಗಳವರೆಗೆ ಬರ ಮಾಡುವನಾಗಿಯೂ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆ ನಡೆಯುವವರಿಗೆ ಸಾವಿರ ತಲೆಗಳವರೆಗೆ ದಯ ತೋರಿಸನಾಗಿಯೂ ಇದ್ದೇನೆ ಬರೇ ದೇವರ ದಯೆ ನಿಮಗೆ ಬೇಕಾ ದೇವರು ದಸ ಆಜನೆ ಕೊಟ್ಟಿದ್ದಾನೆ

ಪ್ರಿ ದೇವರನ್ನು ಪ್ರೀತಿಸಿದ ಅರ್ಥವಾಗಿದೆ ಇಷ್ಟೋಸ್ತರ ನೀವು ನನ್ನನ್ನು ಪ್ರೀತಿಸ್ತೀರೋ ನನ್ನ ಆಜ್ಞೆ ಕಂಡು ನೋಡುತ್ತೀರಿ ಯಾವಾಗ ಪ್ರಿಯರಿ ನೀವು ದೇವರ ಪ್ರತಿಯನ್ನು ಆಜ್ಞಾನ ಕೈಕೊಂಡು ನೋಡುತ್ತೀರೋ ಹಾಗೆ ದೇವ್ರನ ಆತ್ಮದಿಂದಲೂ ಸತ್ಯದಿಂದಲೂ ಆರಾಜನೆ ಮಾಡುತ್ತೀರಿ ಈ ರೀತಿ ದೇವ್ರನ ಆತ್ಮದಿಂದಲೂ ಅದರ ವಾಕ್ಯ ಕೈ ವಿದರೆಗೆ ಮಾಡುವಾಗ ಹಂಡ್ರೆಡ್ ಪರ್ಸೆಂಟ್ ದೇವರ ದಯೆ ಆತ ಕರುಣೆ ಮೇಲೆ ಬರುತ್ತದೆ ಒಂದು ವೇಳೆ ನೀವು ಬರೀ ಸ್ವಾಮಿ ಸ್ವಾಮಿ ಎಂದು ನಿಮ್ಮ ಬಾಯಲ್ಲಿ ಮಾತ್ರ ತುಟಿಗಿಡ ಮಾತ್ರ ಸ್ವಾಮಿ ಸ್ವಾಮಿ ಹೇಳಿಕೊಂಡು ಆತನ ಆಜ್ಞೆಗಳಿಗೆ ಆದರೆ ದೇವರ ಕಣ್ಣಿಕರು ಸಿಗುದಿಲ್ಲ ಅದಕ್ಕೆ ಅಪ್ಪನೇ ದೇವರ ದೈಹ ಪ್ರಯತ್ನಿಸೋದನ್ನೂ ಸಿಗುದಿಲ್ಲ ದೇವರ ದಯ ಯಾರಿಗೆ ಸಿಗದೆ ಒಂದು ಕಂಡೀಷನ್ ಆಗಿದೆ ಯಾರು ತಮ್ಮ ಪಾಪಕ್ಕೆ ಪಸಾರ ಪಡುತ್ತಾರೋ ಅವರ ಮೇಲೆ ದೇವರ ದಯ ಬರುತ್ತೆ ಎರಡನೇ ಕಂಡೀಷನ್ ಆಗಿದೆ ಯಾರು ದೇವರ ಆಜ್ಞೆಗಳನ್ನು ಪ್ರೀತಿಪೂರ್ವಕವಾಗಿ ಆತ್ಮ ಆಜ್ಞೆ ಬಿದ್ದು ಅವರ ಮೇಲೆ ದೇವರ ದಯೆ ಅವರ ಮೇಲೆ ಮಾತ್ರ ಅವರ ಮಕ್ಕಳು ಮೊಮ್ಮಕ್ಕಳು ಸಾವಿರ ಬರೀ ದೇವರ ದೈಹಿ ದೇವರ ದಯ ಬೇಕಾ ಇದೇ ದಿನವೇ ಪ್ರೇರಿಯೇ ದೇವರ ವಾಕ್ಯ ಅತಿ ಹೆಚ್ಚಾಗಿ ಓದಬೇಕು ಪ್ರೇರೆ ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು ಮತ್ತು ಓದುವಾಗ ದರ ವಾಕ್ಯದಲ್ಲಿರುವ ಆಜ್ಞೆಗಳ ಗಮನವಿಟ್ಟುಕೊಂಡು ಓದಿರಿ ಅದು ಆಗುತ್ತದೆ ದೇವರ ದಯೆ ನಿಮಗೆ ಸಿಕ್ಕೇ ಸಿಗುತ್ತದೆ ಮುನ್ನ ಖಂಡಿಸಲಾಗಿದೆ ದಿನಾಲು ಪ್ರಾರ್ಥನೆಯನ್ನು ಮಾಡುವವರಿಗೆ ದೇವರ ಕರುಣೆಯು ಸಿಗ್ತದೆ ನಾವು ನೋಡ್ತೇವೆ ಈ ಪತ್ರಿಕೆ ನಾಲ್ಕನೇ ಆದ್ಯದಲ್ಲಿ ಹದಿನಾಲ್ಕರಿಂದ ಹದಿನಾರನೇ ವಾಕ್ಯದ ತನಕ ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನದ ಯೇಸಮ್ಮ ಶ್ರೇಷ್ಠ ಮಹಾ ಯೋಜಕನು ನಮಗಿರುವುದರಿಂದ ನಾ ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಇಡೋಣ ಯಾಕೆಂದರೆ ನಮಗಿರೋ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆನೂ ಕುರಿತು ಅನುತಾಪವಿಲ್ಲದವನಲ್ಲ ಅದು ಸರ್ವ ವಿಷಯಗಳಲ್ಲಿ ನಮ್ಮ ಅಗೆ ಸೋದನಿಗೆ ಗುರಿಯಾದನು ಪಾಪ ಮಾತ್ರ ಮಾಡಲಿಲ್ಲ ಆದ್ದರಿಂದ ನಾವು ಕೌರುಣೆಯನ್ನು ಹೊಂದುವಂತೀಯೂ ಆತನ ದೇಹದಿಂದ ಸಮಯೋಚಿತವಾದ ಸಾಯುವ ನಮಗೆ ದೊರೆಯುವಂತೀವಿ ಧೈರ್ಯದಿಂದ ಕೃಪಾಸನ ಮುಂದೆ ಬರೋಣ ಮೂರನೇ ಕಂಡೀಷನ್ ಆಗಿದೆ ಪ್ರೇ ದಿನೂ ಪ್ರಾರ್ಥನೆ ಮಾಡಿ ಎಷ್ಟನ್ನು ಕುಟುಂಬವಾಗಿ ವೈಯಕ್ತಿಕವಾಗಿ ಸಭೆಗೆ ಪ್ರಾರ್ಥನೆ ಮಾಡುತ್ತಾರೆ ಅಷ್ಟು ದೇವರ ಕರುಣೆ ನಿಮಗೆ ಸಿಕ್ತ ಆಗಿದೆ ದೇವರ ಕರುಣೆ ಮೂರು ಕಂಡೀಷನ್ ಒಂದು ಪಚ್ಚ ತಪ್ಪಾಡುವವರಿಗೆ ದೇವರ ಕರುಡು ಎರಡನೇ ಕಂಡೀಷನ್ ದೇವರ ವಾಕ್ಯ ವಿದ್ಯಾರ್ ಬಗ್ಗೆ ಮೂರನೇ ಸಂಗತಿ ಮೂರನೇ ಕಂಡೀಷನ್ ದಿನಾಲು ಪ್ರಾರ್ಥನೆ ಮಾಡಿದವರ ದೈಹಿಕ ಸಿಗ್ತದೆ ಆದರೆ ದೇವರಿಗೆ ಅನ್ಯಾಯವಿಲ್ಲ ಯಾರ ಮೇಲೆ ದೇವರ ಕೋಪ ಬರ್ತದೆ ದೇವರ ವಾಕ್ಯವನ್ನು ಅವರು ಅವರ ಮೇಲೆ ಕೋಪ ಬರ್ತಾ ಆಗೋದ್ರೆ ಈ ಸಂದೇಶ ಕೇಳಿ ನಿಮ್ಮ ಜೊತೆ ಉತ್ತೇನ ಆಗುತ್ತದೆ ನಿಮ್ಮ ಅಭಿವೃದ್ಧಿ ತಿಳಿಸಿರಿ ನಿಮ್ಮನ್ನು ಪ್ರಾರ್ಥನೆ ಮಾಡ್ತೇನೆ ಪ್ರಾರ್ಥನೆ ಮಾಡೋಣ ಪಾರ್ವಕದರ್ಶನ ದೇವರೇ ಏಜು ಕ್ರಿಸ್ತ ನಾಹಮದಲ್ಲಿ ಏಜುನಗುಲ ಪ್ರತಿಯೊಬ್ಬರಲ್ಲಿ ದೇವನ ದೈಹಿ ಸಿಗಬೇಕಾದ್ರೆ ಏನು ಮಾಡಬೇಕು ಆ ಮೂರು ಕಂಡೀಷನ್ ನಿನ್ನ ಪಚ್ಚ ಪಚ ವಿಧ ಹೃದಯ ಪ್ರಾರ್ಥಿಸಿದ ರೀತಿಯ ಈ ಮೂರು ಈ ಸಂಗೀತಗಳು ಈ ವೀಕ್ಷಕರು ತಮ್ಮ ಜೀವಿತದಲ್ಲಿ ಅನುಭವಿಸುವುದೇ ಕೃಪೆ ಕೊಡಿದವ ಮತ್ತು ಈ ಪ್ರತಿಯೊಬ್ಬ ವೀಕ್ಷಕರನ್ನು ನೀನು ಎಲ್ಲವಾಗಿ ನಿನ್ನ ದಯೆ ನ ಕರುಣೆ ನ ಕೃಪೆ ಆಶೀರ್ವದ ಕೊಟ್ಟು ಎಲ್ಲ ವೀಕ್ಷಕರನ್ನು ನೀನು ಆಶೀರ್ವಾದ ಮಾಡಬೇಕೆಂಬುದಾಗಿ ತಂದೆಯ ಮುಖ ಪವಿತ್ರ ಈ ಸಂದರ್ಭ ಪ್ರತಿಯೊಬ್ಬ ದೇವರ ಆಶೀರ್ವಾದವನ್ನು ಆತ್ಮ ಅನುಗ್ರತೆಯನ್ನು ರಿಲೀಸ್ ಮಾಡ್ತೇನೆ ಯೇಸು ನಾಮದಲ್ಲಿ ಆಮೇನ್ ಪ್ರೆಸ್ ಅ ಲಾರ್ಡ್ ಗಾಡ್ ಬ್ಲೆಸ್ ಯು